ಮುಖ್ಯವಾದಂತಹ ಪಾತ್ರವನ್ನ ಮಾಡಿ ಅದರಲ್ಲಿ ಅದ್ಭುತವಾಗಿ ಅಭಿನಯಿಸಿರುವಂತಹ ಕಲಾವಿದರು ಪ್ರಾಣ್ಯ, ರಿಷಿಕಾ ಅವರು ಹಾಗೂ ದಿವ್ಯಾ ಅವರು. ಮೇಡಮ್, ನೀವು ಇವ್ರ ಪಕ್ಕ ನಿಂತ್ಕೊಳ್ಳಿ. ಏ, ನೀನ್ ಬನ್ನಿ, ನನ್ನ ಹೈಟ್ ಕರೆಕ್ಟ್ ಆಗಿದೆಯಾ? ಲೈಕ್ ಕ್ಯಾಮ್ರಾದಲ್ಲಿ ಜೂಮ್ ಹಾಕಿದಾಗ ಬರೋ ಹುಡುಗರು ವಾಪಸ್ ಹೊರಟೋಗ್ಬಿಡ್ತಾರೆ ಮನೆಗೆ ಹೆಣ್ಣು ಕೇಳ್ಕೊಂಡು ಬರೋ ಹುಡುಗರು. ಈಗ ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಎಕ್ಸ್ಪೀರಿಯನ್ಸು ಅದನ್ನು ಅಪರ್ಣೆ ನೀಂದಿಶು? ಸೊ ಈ ಮೂವಿಯಲ್ಲಿ ನನ್ನ ಪಾತ್ರ ಚುಕ್ಕಿ ಅಂತ. ಓಕೆ. ಸೊ ನಂದು ಡಾಲಿ ಸರ್ದು ಒಂಥರ ಕ್ಯೂಟ್ ಆಗಿರೋ ರಿಲೇಷನ್ಶಿಪ್ ನೋಡಿದ್ರು. ಹೆಂಗೆ ಧನಂಜಯ ಸರ್ ಸೆಟ್ಟಲ್ಲೆಲ್ಲ ಸ್ಟ್ರಿಕ್ಟಾ ಸ್ವೀಟಾ? ಸ್ವೀಟ್, ವೆರಿ ಸ್ವೀಟ್. ಚಾಕ್ಲೇಟ್ಸ್ ಎಲ್ಲ ತಂದು ಕೊಡ್ತಾ ಇದ್ರ ನಿಮ್ಗೆ? ಚಾಕ್ಲೇಟ್ಸ್ ಏನಲ್ಲ, ಅದು ಆಕ್ಚುಲಿ ಹಿಲ್ ಅಲ್ಲಿ ನಡೆದಿದ್ದು ಶೂಟಿಂಗ್. ಸೊ ಅಲ್ಲಿ ಯಾವುದು ಅಂಗಡಿಗಳಿರ್ಲಿಲ್ಲ. ಓ, ಬಚಾವಾದ್ರಿ. ಇಲ್ಲ ಅಂದಿದ್ರೆ ಪಾಪ ಅವ್ರು ಗ್ಯಾರಂಟಿ ತಗೊಂಬರು ಅವ್ರು ಚಾಕ್ಲೇಟ್. ಅವ್ರು ತಂದ್ ಏನೋ ಒಂದು ಐಟ್ರಲ್ಲಿ ಕಾಣಿಸ್ತಾ ಇದೀವಾ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದು ಗೊತ್ತಿಲ್ವಾ ನಿಮ್ಗೆ, ಇದ್ರಲ್ಲಿ ಒಂದೆರಡು ಪೀಸ್ ಉಳಿದಿತ್ತು, ಅವ್ನು ಟೇಲರ್ ಎತ್ತಿಡು ಅಂತ ಹೇಳಿದೆ. ಟಕ್ಕಂತ ಫ್ರಾಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಟೇಲರ್ ನನ್ನ ಕೈಗೆ ಸಿಗ್ಬೇಕು. ಇಲ್ಲ, ನನಗೆ ಖುಷಿ ಒಬ್ರು ಆಕ್ಟ್ರೆಸ್ ಈ ನನ್ನ ಮಟೀರಿಯಲ್ ಹಾಕೊಂಡಿದ್ದಾರೆ ಅಂತ ಹೇಳಿ. ಸೂಪರ್ ಪ್ರಣಯ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್, ಇದರಲ್ಲೂ ಖಡಕ್ ಆಫೀಸರ್ ಪಾತ್ರನ ಅಥವಾ ಕೇಳ್ಬೋದಾ? ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಒಂದು ರೂಪ ಅಂತ ಸಿ ಐ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಪವರ್ಫುಲ್ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ ಆಫ್ಟರ್ ಟಗರು ಆದ್ಮೇಲೆ. ಆಫೀಸರ್ ಥರನೇ ಇದ್ರಲ್ಲೂ. ಹೆಂಗೆ ಮೇಡಮ್, ನೀವು ನಿಜವಾಗ್ಲೂ ಲೈಫಲ್ಲಿ ಆಫೀಸರ್ ಆಗ್ಬೇಕಂತ ಇದ್ರೆ ಅದಕ್ಕೆ ಅದೇ ಥರ ಪಾತ್ರಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ಯಾ ಅಥವಾ ನಿಮ್ಮ ಆಯ್ಕೆ ಅದಾಗಿದೆಯಾ? ರಿಯಲ್ ಲೈಫಲ್ಲಿ ಆಗಬೇಕು ಅಂತಿತ್ತು, ಬಟ್ ಜಸ್ಟ್ ಮಿಸ್ ಆಯಿತು. ಸೊ ಸಿನಿಮಾಲ್ ಮಾಡ್ತಿದ್ದೀನಿ. ಸಿನಿಮಾದಲ್ಲಿ ಮಾಡ್ತಿದ್ದಾರೆ. ಬಟ್ ಈ ಚಿತ್ರದಲ್ಲಿ ವಿಶೇಷವಾಗಿ ವರ್ಕ್ ಮಾಡಿದ್ದು ಹೇಗನ್ನಿಸ್ತು ನಿಮಗೆ? ತುಂಬ ಖುಷಿ ಇದೆ ಆ್ಯಕ್ಚುಲಿ. ಇದೊಂದು ಡಿಫ್ರೆಂಟ್ ಮೂವಿ ಇರೋದ್ರಿಂದ, ಸೊ ಕುಶಾಲ್ ಸರ್ ಇರ್ಬೋದು, ಮಾಸಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಫ್ಟರ್ ಟಗರು ಆದಮೇಲೆ ಧನು ಜೊತೆ ಆ್ಯಕ್ಟ್ ಮಾಡಿರ್ಬೋದು, ಆ್ಯಂಡ್ ಅದಿತಿ ಆ್ಯಂಡ್ ಭಾವನ ಅವರು, ಪ್ರಕಾಶ್ ಸರ್. ನಮ್ಮದೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ. ಸೊ ಈ ಟೀಮಲ್ಲಿ ಒಂದು 5 ಜನ ಇದ್ದೀವಿ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಚೆನ್ನಾಗಿತ್ತು ವರ್ಕ್ ಮಾಡಿದ್ದು. ಸೂಪರ್, ಬೆಸ್ಟ್ ವಿಶಸ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ದಿವ್ಯಾ ಅವರೇ, ಹಾಯ್ ಮ್ಯಾಮ್. ಫಸ್ಟ್ ಆಫ್ ಆಲ್ ಆ್ಯಂಡ್ ಹಾಯ್ ಎಲ್ರಿಗೂ. ನನ್ನ ಹೆಸರು ದಿವ್ಯಶ್ರೀ ಅಂತ. ಸೊ ನಾನು ಪ್ರಾಣ್ಯ ಅವರ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ. ಆ ಪಾತ್ರದ ಹೆಸರು ಸುನಿತಾ ರಾವ್ ಅಂತ. ಸೊ ಯಾ, ಅಷ್ಟೇ ಹೇಳಬೇಕು ಅಂತ ಡೈರೆಕ್ಟ್ ಹೇಳ್ಕೊಟ್ಟಿರೋದ್ರಿಂದ ಅವ್ರು ಇದಕ್ಕಿಂತ ಜಾಸ್ತಿ ಏನೂ ಮಾತಾಡಲ್ಲ. ನೋಡಬೇಕು, ತಿಳ್ಕೊಬೇಕು ಅಂದರೆ ನೀವೆಲ್ಲರೂ 30ನೇ ತಾರೀಕು ಸಿನಿಮಾ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು. ಓಕೆನಾ? ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಕಲಾವಿದರಿಗೆ, ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.